ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ಸರ್ವ ಮಂಗಳ ಮಾಂಗಲ್ ಸರ್ವಾರ್ಥ ಸರ್ವಾಧಕೆ ಶರಣ್ಯೇತ್ರಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಶ್ರೋತೃಗಳಿಗೆ ಮಾರ್ಕಂಡೇಯ ಮಹಾಪುರಾಣದ ಐವತ್ತೆಂಟನೆಯ ಅಧ್ಯಾಯಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯದಲ್ಲಿ ಭುವನಕೋಶ ವರ್ಣನೆ ಎಂಬ ಹೆಸರಿನಲ್ಲಿ ವಿವಿಧ ವರ್ಷಗಳು ಭರತ ವರ್ಷ ಕೇತುಮಾಲ ವರ್ಷ ಇಳಾಮೃತ ವರ್ಷ ಹರಿವರ್ಷ ಹೀಗೆ ಹಲವು ವರ್ಷಗಳ ವರ್ಣನೆಯನ್ನು ನಾವು ಕೇಳಿದೆವು ಮುಂದುವರೆದು ಸ್ವಾರೋಚಿಷಮನ್ವಂತರದ ಆರಂಭವನ್ನು ವಿವರಿಸುತ್ತಿರುವರು ಕ್ರೌಷ್ಟುಕಿಯು ಕೇಳುತ್ತಾನೆ ಮುನಿಬರಿಯರೆ ನನ್ನ ಪ್ರಶ್ನೆಗಳಿಗನುಸಾರವಾಗಿ ತಾವು ಪೃಥ್ವಿ ಸಮುದ್ರ ಮುಂತಾದವುಗಳ ಸ್ಥಿತಿ ಪರಿಮಾಣ ಗ್ರಹಗಳ ಪರಿಮಾಣ ನಕ್ಷತ್ರ ಮುಂತಾದವುಗಳ ಸ್ಥಿತಿ ಮತ್ತು ಪರಿಮಾಣ ಭೂಮಿಯೇ ಮೊದಲಾದ ಸಪ್ತ ಲೋಕಗಳು ಸಪ್ತ ಪಾತಾಳಗಳು ಸ್ವಯಂಭುವವೆಂಬ ಹೆಸರಿನ ಮನ್ವಂತರ ಇವುಗಳ ಬಗೆಗೆ ಸವಿಸ್ತಾರವಾಗಿ ಉತ್ತರ ನೀಡಿದಿರಿ ಈಗ ನಾನು ಸ್ವಯಂಭುವ ಮನ್ವಂತರದ ಹಿಂದಿನ ಮನ್ವಂತರಗಳು ಅವುಗಳ ಅಧಿಪತಿಗಳು ಆ ವಂಶಗಳ ರಾಜರು ದೇವತೆಗಳು ಋಷಿಗಳು ಇವರ ಬಗೆಗೆ ತಿಳಿಯಲು ಅಪೇಕ್ಷಿಸುತ್ತೇನೆ ಆಗ ಮಾರ್ಕಂಡೇಯ ಮುನಿಗಳು ಹೇಳುತ್ತಾರೆ ಮುನಿವರಿಯನೆ ಈಗಾಗಲೇ ನಾನು ನಿನಗೆ ಸ್ವಯಂಭುವ ಮನ್ವಂತರದ ಬಗೆಗೆ ತಿಳಿಸಿದ್ದೇನೆ ಈಗ ನಾನು ಸ್ವಾರೋಚಿಷ ಎಂಬ ಎರಡನೆಯ ಮನ್ವಂತರದ ಬಗೆಗೆ ಹೇಳುತ್ತೇನೆ ಕೇಳು ವರುಣಾ ನದಿಯ ದಂಡೆಯ ಮೇಲಿರುವ ಅರುಣಾಸ್ಪದ ಎಂಬ ನಗರದಲ್ಲಿ ಶ್ರೇಷ್ಠ ಬ್ರಾಹ್ಮಣನೊಬ್ಬನಿದ್ದನು ಅವನ ಅವನು ರೂಪದಲ್ಲಿ ಅಶ್ವಿನಿ ಕುಮಾರರಿಗೆ ಸಮಾನನಾಗಿದ್ದನು ಅವನು ಮೃದು ಸ್ವಭಾವದವನು ಸದಾಚಾರಿಯು ವೇದ ವೇದಾಂಗ ಪಾರಂಗತನು ಆಗಿದ್ದನು ಅವನು ಅತಿಥಿಗಳನ್ನು ಸರ್ವದಾ ಪ್ರೀತಿಸುತ್ತಿದ್ದನು ರಾತ್ರಿಯ ವೇಳೆ ಬರುತ್ತಿದ್ದ ಅಭ್ಯಾಗತರಿಗೆ ಆಶ್ರಯ ನೀಡುತ್ತಿದ್ದನು ಮತ್ತು ಅವರಿಗೆ ಭೋಜನಾದಿಗಳ ವ್ಯವಸ್ಥೆ ಮಾಡುತ್ತಿದ್ದನು ರಮಣೀಯವಾದ ವನಗಳು ಸುಂದರವಾದ ಉದ್ಯಾನಗಳು ಹಾಗೂ ಬಗೆ ಬಗೆಯ ನಗರಗಳಿಂದ ಸುಶೋಭಿತವಾಗಿರುವ ಭೂಮಂಡಲವನ್ನು ಸುತ್ತಾಡಿಕೊಂಡು ಬರಬೇಕೆಂಬ ಇಚ್ಛೆಯು ಸದಾ ಅವನ ಮನಸ್ಸಿನಲ್ಲಿ ಉಂಟಾಗುತ್ತಿದ್ದಿತು ಹೀಗಿರುವಲ್ಲಿ ಒಂದು ದಿನ ಓರ್ವ ಅತಿಥಿಯು ಅವನ ಮನೆಗೆ ಬಂದನು ಅವನು ನಾನಾ ರೀತಿಯ ಔಷಧಿಗಳ ಪ್ರಭಾವವನ್ನು ತಿಳಿದವನು ಹಾಗೂ ಮಂತ್ರವಿದ್ಯೆಯಲ್ಲಿ ಪ್ರವೀಣನು ಆಗಿದ್ದನು ಬ್ರಾಹ್ಮಣನು ಶ್ರದ್ಧೆಯಿಂದ ಹೃತ್ಪೂರ್ವಕವಾಗಿ ಅವನಿಗೆ ಸ್ವಾಗತ ಸತ್ಕಾರಗಳನ್ನು ನೀಡಿದನು ಆತನೊಂದಿಗೆ ವಾರ್ತಾಲಾಪದ ಸಂದರ್ಭದಲ್ಲಿ ಆ ಅತಿಥಿಯು ಬ್ರಾಹ್ಮಣನಿಗೆ ಅನೇಕ ದೇಶಗಳು ರಮಣೀಯ ನಗರಗಳು ವನಗಳು ನದಿಗಳು ಪರ್ವತಗಳು ಮತ್ತು ಪುಣ್ಯತೀರ್ಥಗಳ ಬಗೆಗೆ ತಿಳಿಸಿದನು ಅವನ ಮಾತುಗಳನ್ನು ಕೇಳಿದ ಬ್ರಾಹ್ಮಣನು ವಿಸ್ಮಿತನಾದನು ಆತನು ಆದರದಿಂದ ಅತಿಥಿಯನ್ನು ಕುರಿತು ಹೇಳಿದನು ವಿಪ್ರೋತ್ತಮರೇ ತಾವು ಅನೇಕ ದೇಶಗಳನ್ನು ನೋಡುವ ಸಲುವಾಗಿ ಬಹಳ ಶ್ರಮ ವಹಿಸಿದ್ದೀರಿ ಆದರೆ ಅದರಿಂದ ಉಂಟಾಗಿರುವ ಪರಿಶ್ರಮವು ನಿಮ್ಮ ಶರೀರದಲ್ಲಿ ಸ್ವಲ್ಪವೂ ಕಾಣಿಸುತ್ತಿಲ್ಲ ನಿಮ್ಮನ್ನು ಮುಪ್ಪು ಆವರಿಸಿಲ್ಲ ತಾರುಣ್ಯವು ತಮ್ಮನ್ನು ಬಿಟ್ಟು ಹೋಗಿಲ್ಲ ಅಲ್ಪ ಸಮಯದಲ್ಲಿ ತಾವು ಸಮಸ್ತ ಭೂಮಂಡಲವನ್ನು ಹೇಗೆ ಪರ್ಯಟನ ಮಾಡಿದಿರಿ ಎಂದು ಪ್ರಶ್ನಿಸಿದನು ಆಗಮಿಸಿದ್ದ ಬ್ರಾಹ್ಮಣನು ಅವನ ಮಾತುಗಳನ್ನು ಸಾವಧಾನಚಿತ್ತನಾಗಿ ಆಲಿಸಿದ ನಂತರ ಆತನನ್ನು ಕುರಿತು ಹೇಳಿದನು ಬ್ರಾಹ್ಮಣೋತ್ತಮನೆ ಮಂತ್ರ ಹಾಗೂ ಔಷಧಿಗಳ ಪ್ರಭಾವದಿಂದ ಪ್ರತಿಹತವಾದ ಗತಿಯುಳ್ಳ ನಾನು ಕೇವಲ ಅರ್ಧ ದಿವಸದಲ್ಲಿ ಒಂದು ಸಾವಿರ ಯೋಜನೆಗಳ ದೂರ ಚಲಿಸಬಲ್ಲೆನು ಎಂದು ಹೇಳಿದನು ಮಾರ್ಕಂಡೆಯರು ಹೇಳುತ್ತಾರೆ ಆ ಆಗಂತುಕ ಬ್ರಾಹ್ಮಣನು ದೊಡ್ಡ ವಿದ್ವಾಂಸನಾಗಿದ್ದನು ಆದುದರಿಂದ ಆ ಗೃಹಸ್ಥ ಬ್ರಾಹ್ಮಣನಿಗೆ ಆತನ ಮಾತುಗಳಲ್ಲಿ ನಂಬಿಕೆಯುಂಟಾಯಿತು ಗೌರವಪೂರ್ವಕವಾಗಿ ಆತನನ್ನು ಕುರಿತು ಕೇಳುತ್ತಾನೆ ವಿಪ್ರೋತ್ತಮರೇ ನನ್ನ ಮೇಲೆ ಕೂಡ ಕೃಪೆಯಿಟ್ಟು ತಮ್ಮ ಮಂತ್ರದ ಪ್ರಭಾವವನ್ನು ತೋರಿಸಿರಿ ಈ ಪೃಥ್ವಿಯನ್ನು ನೋಡಬೇಕೆಂಬ ಇಚ್ಛೆಯು ನನ್ನಲ್ಲಿ ಬಹಳವಾಗಿದೆ ಅವನ ಮಾತುಗಳನ್ನು ಕೇಳಿದ ಉದಾರ ಮನಸ್ಕನಾದ ಆಗಂತುಕ ಬ್ರಾಹ್ಮಣನು ಆತನಿಗೆ ಕಾಲುಗಳಿಗೆ ಲೇಪಿಸಿಕೊಳ್ಳಲು ಲೇಪನವೊಂದನ್ನು ಕೊಟ್ಟನು ಮತ್ತು ಆತನು ಪ್ರಯಾಣ ಮಾಡಲು ಉದ್ದೇಶಿಸಿದ್ದ ದಿಕ್ಕನ್ನು ದಿವ್ಯ ಮಂತ್ರದಿಂದ ಅಭಿಮಂತ್ರಿಸಿದನು ಮನಿಶ್ರೇಷ್ಠನೆ ಈ ರೀತಿ ಲೇಪನವನ್ನು ತನ್ನ ಪಾದಗಳಿಗೆ ಹಚ್ಚಿಕೊಂಡ ಆ ಬ್ರಾಹ್ಮಣನು ಅನೇಕ ಸರೋವರಗಳಿಂದ ಶೋಭಿಸುತ್ತಿದ್ದ ಹಿಮಾಲಯ ಪರ್ವತವನ್ನು ನೋಡಲು ನಿಶ್ಚಯಿಸಿದನು ನಾನು ಅರ್ಧ ದಿವಸದಲ್ಲಿ ಒಂದು ಸಾವಿರ ಯೋಜನಾ ದೂರ ಹೋಗಿ ಉಳಿದ ಅರ್ಧ ದಿನದಲ್ಲಿ ಮನೆಗೆ ಹಿಂದಿರುಗುತ್ತೇನೆ ಎಂದು ಯೋಚಿಸಿದ ಆ ಬ್ರಾಹ್ಮಣನು ಹಿಮಾಲಯ ಪರ್ವತದ ಶಿಖರವನ್ನು ತಲುಪಿದನು ಆದರೆ ಯಾವ ರೀತಿಯ ಆಯಾಸವೂ ಆತನಿಗೆ ಆಗಲಿಲ್ಲ ಅವನು ಪರ್ವತದ ಮೇಲೆ ಕಾಲ್ನಡಿಗೆಯಲ್ಲಿ ನಡೆದಾಡಲಾರಂಭಿಸಿದನು ಮಂಜಿನ ಮೇಲೆ ನಡೆದಾದುದರ ನಡೆದಾಡಿದುದರ ಪರಿಣಾಮವಾಗಿ ಆತನ ಕಾಲುಗಳಿಗೆ ಹಚ್ಚಿದ್ದ ದಿವ್ಯ ಔಷಧಿಯ ಲೇಪನವು ಕರೆಗೆ ಹೋಯಿತು ಹೀಗಾಗಿ ಆತನ ಚಲನೆಯ ವೇಗವು ಕುಂಠಿತವಾಯಿತು ಅವನು ಅತ್ತಿತ್ತ ಸುತ್ತಾಡುತ್ತಾ ಹಿಮಾಲಯ ಹಿಮಾಲಯದ ಅತ್ಯಂತ ಮನೋಹರವಾದ ಶಿಖರಗಳನ್ನು ಸಂದರ್ಶಿಸತೊಡಗಿದನು ಅಲ್ಲಿ ಸಿದ್ಧರು ಹಾಗೂ ಗಂಧರ್ವರು ವಾಸಿಸುತ್ತಿದ್ದರು ಕಿನ್ನರರು ವಿಹರಿಸುತ್ತಿದ್ದರು ಅಲ್ಲಲ್ಲಿ ದೇವತೆಗಳ ಕ್ರೀಡಾ ವಿಹಾರಗಳಿಂದ ಅಲ್ಲಿನ ಸೌಂದರ್ಯವು ಅಧಿಕವಾಗಿ ಕಾಣಿಸುತ್ತಿತ್ತು ಸಾವಿರಾರು ದಿವ್ಯ ಅಪ್ಸರಿಯರಿಂದ ತುಂಬಿದ್ದ ಅಲ್ಲಿನ ಮನೋಹರವಾದ ಶಿಖರಗಳ ದರ್ಶನದಿಂದ ಬ್ರಾಹ್ಮಣನ ಶರೀರವು ರೋಮಾಂಚಿತವಾಯಿತು ಅವನು ಹಿಮಾಲಯದಲ್ಲಿ ಬಂಡೆಗಳ ಸಂದುಗಳಿಂದ ಧುಮುಕುತ್ತಿದ್ದ ಜಲಪಾತಗಳನ್ನು ಮಧುರವಾಗಿ ಶಬ್ದವನ್ನು ಮಾಡುತ್ತಾ ನರ್ತಿಸುತ್ತಿದ್ದ ನವಿಲುಗಳನ್ನು ಮನೋಹರವಾದ ಮಾತುಗಳು ನುಡಿಯುತ್ತಿದ್ದ ಪಕ್ಷಿಗಳನ್ನು ಹೋಗಿಲೆ ಮುಂತಾದ ಪಕ್ಷಿಗಳನ್ನು ನೋಡಿದರು ಅಲ್ಲಿ ಸುಗಂಧಯುಕ್ತವಾದ ಗಾಳಿಯು ಬೀಸುತ್ತಿದ್ದಿತು ಈ ರೀತಿ ಹಿಮಾಲಯದ ಸೌಂದರ್ಯವನ್ನು ನೋಡಿ ಅವನು ಬಹಳ ಸಂತೋಷಗೊಂಡನು ಪುನಃ ಮಾರನೆಯ ದಿನ ಅಲ್ಲಿಗೆ ಬರುವ ಸಂಕಲ್ಪ ಮಾಡಿದ ಬ್ರಾಹ್ಮಣನು ತನ್ನ ಮನೆಗೆ ಹಿಂದಿರುಗಲು ಉತ್ಯುಕ್ತನಾದನು ಆಗ ಅವನಿಗೆ ತನ್ನ ಚಲಿಸುವ ವೇಗವು ಕುಂಠಿತಗೊಂಡಿರುವಂತೆ ಭಾಸವಾಯಿತು ಬ್ರಾಹ್ಮಣನು ಈ ರೀತಿಯಾಗಿ ಚಿಂತಿಸಿದನು ಅಯ್ಯೋ ಇಲ್ಲಿನ ಮಂಜಿನ ನೀರಿನಿಂದ ನನ್ನ ಕಾಲುಗಳ ಲೇಪನವು ಕರೆಗೆ ಹೋಗಿರುವುದರಿಂದ ಈಗ ಇಲ್ಲಿಂದ ಹೋಗುವುದು ಕೂಡ ಅಸಾಧ್ಯವಾಗಿದೆ ಈ ಪರ್ವತವು ದುರ್ಗಮವಾಗಿದೆ ಮತ್ತು ನಾನು ನನ್ನ ಮನೆಯಿಂದ ಬಹುದೂರ ಬಂದು ಬಿಟ್ಟಿದ್ದೇನೆ ಸಕಾಲದಲ್ಲಿ ನಾನು ನನ್ನ ಮನೆಯನ್ನು ತಲುಪದ ಕಾರಣದಿಂದ ಅಗ್ನಿಕಾರವೇ ಮುಂತಾದ ನನ್ನ ನಿತ್ಯ ಕರ್ಮಗಳು ನಿಂತು ಹೋಗುವವು ಇಲ್ಲೇ ಇದ್ದರೆ ಅವುಗಳನ್ನು ಮಾಡುವುದಾದರೂ ಹೇಗೆ ಇಲ್ಲಿ ನಾನು ಬಹಳ ದೊಡ್ಡ ಸಂಕಟಕ್ಕೆ ಒಳಗಾಗಿರುವೆನು ಇದು ರಮಣೀಯವಾಗಿದೆ ಇದು ರಮಣೀಯವಾಗಿದೆ ಎನ್ನುತ್ತಾ ಈ ಪರ್ವತಗಳ ಸೌಂದರ್ಯವನ್ನು ಆಸ್ವಾದಿಸುವುದರಲ್ಲಿಯೇ ನಾನು ನೂರು ವರ್ಷಗಳನ್ನು ಇಲ್ಲಿಯೇ ಕಳೆದರೂ ತೃಪ್ತನಾಗಲಾರನು ಆಹಾ ನಾಲ್ಕು ದಿಕ್ಕುಗಳಿಂದಲೂ ಕಿವಿಗಳಿಗೆ ಆಹ್ಲಾದವನ್ನುಂಟು ಮಾಡುವ ಕಿನ್ನರರ ಮಧುರ ಆಲಾಪನೆಯು ಕೇಳಿಬರುತ್ತಿದೆ ಕುಸುಮಿತ ವೃಕ್ಷಗಳ ಮೇಲೆ ಬೀಸಿ ಬರುವ ಸುಗಂಧಿತವಾದ ಗಾಳಿಯಿಂದ ನನ್ನ ನಾಸಿಕವು ತೃಪ್ತವಾಗಿದೆ ಇಲ್ಲಿನ ಸುಖ ಸ್ಪರ್ಶವನ್ನುಂಟು ಮಾಡುವ ಗಾಳಿ ಫಲ ಪುಷ್ಪಗಳು ರಮ್ಯವಾದ ಸರೋವರಗಳು ಇವುಗಳಿಂದ ನನ್ನ ಮನಸ್ಸು ಬಲಪೂರ್ವಕವಾಗಿ ಆಕರ್ಷಿಸಲ್ಪಡುತ್ತಿದೆ ಈ ಸ್ಥಿತಿಯಲ್ಲಿ ಒಂದು ವೇಳೆ ನನಗೆ ಯಾರಾದರೊಬ್ಬ ತಪೋಧನರ ದರ್ಶನವಾದಲ್ಲಿ ಅವರು ನನಗೆ ಮನೆಯನ್ನು ತಲುಪುವ ಯಾವುದಾದರೂ ಉಪಾಯವನ್ನು ಹೇಳಬಹುದು ಎಂದು ಯೋಚಿಸತೊಡಗಿದನು ಮಾರ್ಕಂಡೆಯರು ಹೇಳುತ್ತಾರೆ ಈ ರೀತಿ ಯೋಚಿಸುತ್ತಾ ಬ್ರಾಹ್ಮಣನು ಹಿಮಾಲಯ ಪರ್ವತದ ಮೇಲೆ ತಿರುಗಾಡಲಾರಂಭಿಸಿದನು ಮಂತ್ರೌಷಧಿಯ ಪ್ರಭಾವದಿಂದ ಕಾಲುಗಳಲ್ಲಿ ಉಂಟಾಗಿದ್ದ ಶಕ್ತಿಯು ನಷ್ಟವಾದ ಕಾರಣ ಅವನಿಗೆ ಬಹಳ ಚಿಂತೆಯುಂಟಾಯಿತು ಈ ರೀತಿ ಸುತ್ತಾಡುತ್ತಿದ್ದ ಬ್ರಾಹ್ಮಣನನ್ನು ವರೋಥಿನಿ ಎಂಬ ಅಪ್ಸರೆಯು ನೋಡಿದಳು ಆಕೆಯ ಅನುರು ಅನುಪಮ ರೂಪದ ಕಾರಣ ಆ ಪ್ರದೇಶವೆಲ್ಲ ಶೋಭಾಯಮಾನವಾಗಿತ್ತು ಆತನನ್ನು ಕಂಡೊಡನೆಯೇ ಕಾಮಪೀಡಿತಳಾದ ಅವಳಿಗೆ ಆ ಬ್ರಾಹ್ಮಣನ ಮೇಲೆ ಪ್ರೇಮ ಉಂಟಾಯಿತು ಅವಳು ಇವನು ಯಾರು ಇವನ ರೂಪವು ಬಹು ಮನೋಹರವಾಗಿದೆ ನನ್ನ ಪ್ರೇಮ ಭಿಕ್ಷೆಯನ್ನು ಇವನು ತಿರಸ್ಕರಿಸದಿದ್ದರೆ ನನ್ನ ಜನ್ಮವು ಸಫಲವಾಗುವುದು ಆಹಾ ಇವನ ರೂಪವು ಎಷ್ಟು ಮನೋಹರವಾಗಿದೆ ಎಂತಹ ಸುಂದರ ನಡಿಗೆ ನೋಟದಲ್ಲಿ ಎಂತಹ ಗಾಂಭೀರ್ಯ ಭೂಮಂಡಲದಲ್ಲಿ ಇವನಿಗೆ ಸಮನಾದ ಪುರುಷನು ಯಾರಿರುವನು ನಾನು ಈವರೆವಿಗೆ ಬಹಳಷ್ಟು ದೇವತೆಗಳು ದೈತ್ಯರು ಸಿದ್ಧರು ಗಂಧರ್ವರು ಹಾಗೂ ನಾಗರನ್ನು ನೋಡಿದ್ದೇನೆ ಆದರೆ ಅವರಲ್ಲಿ ಒಬ್ಬರೂ ಕೂಡ ಈ ಬ್ರಾಹ್ಮಣೋತ್ತಮನಂತೆ ರೂಪವಂತರಲ್ಲ ಯಾವ ರೀತಿ ನನಗೆ ಈತನಲ್ಲಿ ಪ್ರೇಮಾನುರಾಗ ಉಂಟಾಗಿದೆಯೋ ಅದೇ ರೀತಿ ಈತನೂ ಸಹ ನನ್ನನ್ನು ಪ್ರೇಮಿಸಿದ್ದೇ ಆದರೆ ನನ್ನ ಪೂರ್ವಜನ್ಮದ ಪುಣ್ಯ ಸಂಚಯನದ ಫಲವೂ ದೊರೆಯುತ್ತೆಂದೇ ಭಾವಿಸುತ್ತೇನೆ ಇವನು ನನ್ನನ್ನು ಪ್ರೇಮಪೂರ್ಣವಾದ ದೃಷ್ಟಿಯಿಂದ ನೋಡಿದ್ದೇ ಆದರೆ ಮೂರು ಲೋಕಗಳಲ್ಲಿ ನನಗೆ ಸಮಾನಳಾದ ಸ್ತ್ರೀಯೂ ಯಾರೂ ಇರಲಾರರು ಎಂದು ಯೋಚಿಸಿದಳು ಮಾರ್ಕಂಡೆಯರು ಹೇಳುತ್ತಾರೆ ಈ ರೀತಿ ಚಿಂತಿಸುತ್ತಾ ದಿವ್ಯ ಲೋಕದ ಆ ಸುಂದರ ಯುವತಿಯು ಕಾಮದೇವನಿಂದ ಪೀಡಿಸಲ್ಪಟ್ಟವಳಾಗಿ ಅತ್ಯಂತ ಮನೋಹರ ರೂಪವನ್ನು ಧರಿಸಿ ಆತನ ಮುಂದೆ ಬಂದು ನಿಂತಳು ಸುಂದರಿಯಾದ ವರೂಥಿನಿಯನ್ನು ನೋಡಿದ ಬ್ರಾಹ್ಮಣನು ಆಕೆಯ ಬಳಿ ಹೋಗಿ ಹೀಗೆ ಹೇಳಿದನು ಆಗ ತಾನೇ ಅರಳಿದ ಕಮಲಕ್ಕೆ ಸಮಾನವಾದ ಕಾಂತಿಯುಳ್ಳ ಸುಂದರಿಯೇ ನೀನಾರು ಯಾರ ಮಗಳು ಇಲ್ಲೇನು ಮಾಡುತ್ತಿರುವೆ ನಾನು ಅರುಣಾಸ್ಪದ ನಗರದಿಂದ ಇಲ್ಲಿಗೆ ಬಂದಿರುವ ಬ್ರಾಹ್ಮಣನು ಯಾವ ಔಷಧದ ಪ್ರಭಾವದಿಂದ ನಾನು ಇಲ್ಲಿಗೆ ಬಂದೆನೋ ನನ್ನ ಪಾದಗಳಿಗೆ ಲೇಪಿಸಲ್ಪಟ್ಟಿದ್ದ ಆ ಔಷಧವು ಈ ಮಂಜಿನ ನೀರಿನಲ್ಲಿ ಕರಗಿ ಹೋಗಿದೆ ಆದ್ದರಿಂದ ನಾನು ದೂರ ಚಲನೆಯ ಶಕ್ತಿಯನ್ನು ಕಳೆದುಕೊಂಡಿರುವ ಕಾರಣ ಇಲ್ಲಿಗೆ ಬಂದಿದ್ದೇನೆ ಎಂದು ಹೇಳಿದನು ಈ ಮಾತುಗಳನ್ನು ಕೇಳಿದ ಆ ಸುಂದರಿಯು ಅವನನ್ನು ಕುರಿತು ಬ್ರಾಹ್ಮಣೋತ್ತಮನೇ ನಾನೊಬ್ಬ ಅಪ್ಸರೆಯು ನನ್ನ ಹೆಸರು ವರೂಥಿನಿ ಈ ರಮಣೀಯ ಪರ್ವತದ ಮೇಲೆಯೇ ಯಾವಾಗಲೂ ಸುತ್ತಾಡುತ್ತಿರುತ್ತೇನೆ ಇಂದು ನಿನ್ನ ದರ್ಶನದಿಂದ ನಾನು ಕಾಮದೇವನ ವಶೀಭೂತಳಾಗಿದ್ದೇನೆ ನಿನ್ನ ಯಾವ ಆಜ್ಞೆಯನ್ನು ಪಾಲಿಸಬೇಕು ಎಂಬುದನ್ನು ಹೇಳು ಈ ಸಮಯದಲ್ಲಿ ನಾನು ಸಂಪೂರ್ಣವಾಗಿ ನಿನ್ನ ಅಧೀನನಾಗಿದ್ದೇನೆ ಎಂದಳು ಆಗ ಬ್ರಾಹ್ಮಣನು ಹೇಳುತ್ತಾನೆ ಕಲ್ಯಾಣಿ ನಾನು ಯಾವ ಉಪಾಯದಿಂದ ನನ್ನ ಮನೆಯನ್ನು ಸೇರಬಲ್ಲೆನು ಮತ್ತು ನನ್ನ ಎಲ್ಲ ನಿತ್ಯ ಕರ್ಮಗಳಿಗೆ ಹಾನಿಯುಂಟಾಗಲಾರದು ಎಂಬುದನ್ನು ಹೇಳು ಏಕೆಂದರೆ ಪರಸ್ಥಳವಾದ ಕಾರಣ ಇಲ್ಲಿ ಆತನ ಸಮಸ್ತ ನಿತ್ಯ ನೈಮಿತ್ತಿಕ ಕರ್ಮಗಳಿಗೆ ಹಾನಿಯುಂಟಾಗುತ್ತದೆ ಈ ಕಾರಣದಿಂದಾಗಿ ಆತ ಕೇಳುತ್ತಿದ್ದಾರೆ ಭದ್ರೆ ನಿತ್ಯ ನೈಮಿತ್ತಿಕ ಕರ್ಮಗಳನ್ನು ಮಾಡದಿರುವುದು ಬ್ರಾಹ್ಮಣನಿಗೆ ಮಹಾ ಹಾನಿಯನ್ನು ಉಂಟು ಮಾಡುತ್ತದೆ ಇದರಿಂದ ಮುಕ್ತನಾಗಲು ನೀನು ಈ ನಾನು ಹಿ ಹಿಮಾಲಯದಿಂದ ಹೋಗುವ ಮಾರ್ಗವನ್ನು ತೋರಿ ನನ್ನನ್ನು ಉದ್ಧರಿಸು ಹೊರದೇಶದಲ್ಲಿರುವುದು ಬ್ರಾಹ್ಮಣನಿಗೆ ಯಾವಾಗಲೂ ಪ್ರಶಂಸನೀಯವಲ್ಲ ದ್ವೇಷಗಳನ್ನು ಸಂದರ್ಶಿಸುವ ಕುತೂಹಲವೇ ನನ್ನಿಂದ ಈ ಅಪರಾಧವನ್ನು ಮಾಡಿಸಿದೆ ಶ್ರೇಷ್ಠನಾದ ಬ್ರಾಹ್ಮಣನು ತನ್ನ ಗ್ರಹದಲ್ಲಿದ್ದಾಗ ಮಾತ್ರ ಅವನಿಗೆ ಸಮಸ್ತ ಕರ್ಮಗಳು ಸಿದ್ಧಿಸುತ್ತವೆ ನನ್ನಂತೆ ಪ್ರವಾಸದಲ್ಲಿ ತೊಡಗಿರುವವನಿಗೆ ನಿತ್ಯ ನೈಮಿತ್ತಿಕ ಕರ್ಮಗಳಿಗೆ ಹಾನಿಯುಂಟಾಗುತ್ತದೆ ಆದ್ದರಿಂದ ಹೇ ಯಶಸ್ವಿನಿಯೇ ಈಗ ಹೆಚ್ಚಿಗೆ ಮಾತನಾಡುವುದರಿಂದ ಪ್ರಯೋಜನವಾದರೂ ಏನಿದೆ ಸೂರ್ಯಾಸ್ತಕ್ಕೆ ಮುನ್ನ ನನಗೆ ನನ್ನ ಮನೆಯನ್ನು ತಲುಪುವ ಮಾರ್ಗವನ್ನು ತೋರಿಸು ಆಗ ವರೂಥಿನಿಯು ಬ್ರಾಹ್ಮಣನನ್ನು ಕುರಿತು ಹೇಳಿದಳು ಮಹಾ ಮಹಿಮನೆ ಹಾಗೆ ಹೇಳಬೇಡ ನೀನು ನನ್ನನ್ನು ತ್ಯಜಿಸಿ ನಿನ್ನ ಮನೆಗೆ ಹೋಗುವ ದಿನವೂ ಎಂದಿಗೂ ಬಾರದಿರಲಿ ಬ್ರಾಹ್ಮಣಕುಮಾರ ಸ್ವರ್ಗಕ್ಕಿಂತ ಈ ಪ್ರದೇಶವು ಅತ್ಯಂತ ಮನೋಹರವಾಗಿದೆ ಆದ್ದರಿಂದ ನಾವು ಸ್ವರ್ಗವನ್ನು ಬಿಟ್ಟು ಇಲ್ಲಿಯೇ ವಾಸಿಸುತ್ತಿದ್ದೇವೆ ನೀನು ನನ್ನ ಹೃದಯವನ್ನು ಅಪಹರಿಸಿದ್ದೀಯೇ ಕಾಂತನೆ ರಮಣೀಯವಾದ ಈ ಹಿಮಾಲಯದಲ್ಲಿ ನನ್ನೊಡನೆ ವಿಹರಿಸುವ ನೀನು ನಿನ್ನ ಬಂಧು ಮಿತ್ರರನ್ನು ಇತರ ಮಾನವರನ್ನು ಸ್ಮರಿಸಿಕೊಳ್ಳುವುದೇ ಇಲ್ಲ ರಾಮದೇವನ ವಶೀಭೂತಳಾಗಿರುವ ನಾನು ನಿನಗೆ ಸುಂದರ ಪುಷ್ಪಮಾಲೆ ವಸ್ತ್ರಗಳು ಆಭೂಷಣಗಳು ಭಕ್ಷ್ಯ ಭೋಜ್ಯ ಹಾಗೂ ಅಂಗರಾಗ ಅಂಗರಾಗಗಳಾದಿಯಾಗಿ ಸಮಸ್ತ ಭೋಗ ಸಾಮಗ್ರಿಗಳನ್ನು ಕೊಡುತ್ತೇನೆ ಇಲ್ಲಿ ಮಾಸವಾಸ ಮಾಡುವುದರಿಂದ ವೇಣು ವೀಣಾ ವೇಣುಗಳ ಮಧುರ ಧ್ವನಿ ಕಿನ್ನರ ಮನೋಹರವಾದ ಸಂಗೀತ ಆಹ್ಲಾದವನ್ನುಂಟು ಮಾಡುವ ಗಾಳಿ ಅನ್ನ ಪವಿತ್ರವಾದ ನೀರು ಅಭಿಲಷಿತವಾದ ಶಯ್ಯೆ ಸುಗಂಧ ದ್ರವ್ಯಗಳು ಇವು ನಿನಗೆ ಸುಲಭ ಲಭ್ ಸಾಧ್ಯವಾಗುವವು ಇದಕ್ಕಿಂತ ಹೆಚ್ಚಿಗೆ ನಿನ್ನ ಮನೆಯಲ್ಲಿ ಏನಿದೆ ಇಲ್ಲಿ ಇರುವುದರಿಂದ ನಿನಗೆ ವೃದ್ಧಾಪ್ಯವೇ ಇರುವುದಿಲ್ಲ ಕಾರಣವೇನೆಂದರೆ ಇದು ದೇವಭೂಮಿ ಯೌವನವನ್ನು ಪುಷ್ಟೀಕರಿಸುವ ಸ್ಥಳವು ಇದಾಗಿದೆ ಎಂದಳು ಹೀಗೆಂದು ಹೇಳಿದ ಕಮಲದಂತಹ ಕಣ್ಣುಗಳುಳ್ಳ ವರೂಥಿನಿಯು ಹುಚ್ಚಿಯಂತಾದಳು ನನ್ನ ಮೇಲೆ ತೋರು ಎಂದು ಮಧುರವಾಣಿಯಿಂದ ಹೇಳುತ್ತ ಆಕೆಯು ಪ್ರೇಮಪೂರ್ವಕವಾಗಿ ಆತನನ್ನು ಆಲಂಗಿಸತೊಡಗಿದಳು ಆಗ ಬ್ರಾಹ್ಮಣನು ಕುಪಿತನಾಗಿ ಆಕೆಯನ್ನು ಕುರಿತು ಹೇಳುತ್ತಾನೆ ಎಲ್ಲವೋ ದುಷ್ಟೆಯೇ ನನ್ನ ಶರೀರವನ್ನು ಸ್ಪರ್ಶಿಸಬೇಡ ನಿನ್ನಂತೆಯೇ ಇರುವ ಬೇರೆ ಯಾರಾದರೂ ಪುರುಷನ ಬಳಿಗೆ ಹೋಗು ನಾನು ನಿನ್ನನ್ನು ಯಾವ ಭಾವನೆಯಿಂದ ಪ್ರಾರ್ಥಿಸಿದೆನು ನೀನು ಅದಕ್ಕೆ ವಿರುದ್ಧವಾಗಿ ಯೋಚಿಸುತ್ತಾ ನನ್ನನ್ನು ಸೇರುವ ಪ್ರಯತ್ನವನ್ನು ಮಾಡುತ್ತಿರುವೆ ಪ್ರಾತಃ ಸಾಯಂಕಾಲಗಳಲ್ಲಿ ಹೋಮ ಮಾಡುವುದರಿಂದ ನಿತ್ಯವೂ ಪೂರ್ಣವೂ ಆಗಿರುವ ಶಾಶ್ವತ ಲೋಕಗಳು ಪ್ರಾಪ್ತವಾಗುತ್ತವೆ ಎಲೈ ಮೂಢಳೆ ಈ ಮೂರು ಲೋಕಗಳು ಯಜ್ಞದಲ್ಲಿಯೇ ಪ್ರತಿಷ್ಠಿತವಾಗಿವೆ ಆದುದರಿಂದ ಅದನ್ನು ನಿರ್ವಹಿಸಲು ನಾನು ಯಾವ ಉಪಾಯದಿಂದ ಶೀಘ್ರವಾಗಿ ಮನೆಯನ್ನು ತಲುಪಬಲ್ಲೆನೋ ಅದನ್ನು ಹೇಳು ಆಗವರು ತಿನಿಯು ಹೇಳುತ್ತಾಳೆ ಇಳೈ ವಿಪ್ರಶ್ರೇಷ್ಠನೆ ನನ್ನನ್ನು ನೋಡಿ ನಿನಗೆ ಏಕೆ ಪ್ರಸನ್ನತೆಯೂ ಉಂಟಾಗುತ್ತಿಲ್ಲ ಈ ಹಿಮಾಲಯವು ರಮಣೀಯವಾಗಿಲ್ಲವೆ ಗಂಧರ್ವ ಖಿನ್ನರಾದಿಗಳನ್ನು ಹೊರತುಪಡಿಸಿ ಇನ್ನಾರನ್ನು ನೀನು ಅಪೇಕ್ಷಿಸುವೆ ನೀನು ನಿಸ್ಸಂಶಯವಾಗಿ ನಿನ್ನ ಮನೆಗೆ ಹೋಗಬಹುದು ಆದರೆ ಈಗ ನೀನು ನನ್ನೊಡನೆ ಕೆಲವು ಕಾಲದವರೆಗೆ ದುರ್ಲಭವಾದ ಸುಖೋಪಭೋಗಗಳನ್ನು ಉಪಭೋಗಿಸು ಆಗ ಬ್ರಾಹ್ಮಣನು ಹೇಳುತ್ತಾನೆ ಗಾರ್ಹಪತ್ಯಾದಿ ಮೂರು ಅಗ್ನಿಗಳೇ ನನ್ನ ಆರಾಧ್ಯ ದೇವತೆಗಳಾಗಿದ್ದಾರೆ ಅಗ್ನಿಶಾಲೆಯೇ ನನಗೆ ರಮಣೀಯ ಸ್ಥಾನವಾಗಿದೆ ಕುಶಾಸನದಿಂದ ಶೋಭಿತವಾದ ವೇದಿಕೆಯೇ ನನ್ನ ಪತ್ನಿಯು ಆಗ ವರೂಥಿನಿಯು ಹೇಳುತ್ತಾಳೆ ಎಲೈ ದ್ವಿಜಶ್ರೇಷ್ಠನೇ ಎಂಟು ವಿಧವಾದ ಆತ್ಮಗುಣಗಳಲ್ಲಿ ದಯೆಯೇ ಪ್ರಧಾನವಾದುದು ನೀನು ಸದ್ಧರ್ಮ ಪಾಲಕನಾಗಿದ್ದರೂ ಸಹ ನನ್ನ ಬಗೆಗೆ ಪ್ರೀತಿ ದಯೆಯನ್ನು ತೋರಿಸುತ್ತಿಲ್ಲ ನಾನು ನಿನ್ನಲ್ಲಿ ಅನುರಕ್ತಳಾಗಿದ್ದೇನೆ ನಿನ್ನನ್ನು ಬಿಟ್ಟು ನಾನು ಜೀವಿಸಿರಲಾರೆನು ನಾನು ಸುಳ್ಳು ಹೇಳುತ್ತಿಲ್ಲ ಜನಿಸಿರುವ ಕುಲಕ್ಕೆ ಆನಂದದಾಯಕನಾಗಿರುವವನೇ ನನ್ನಲ್ಲಿ ಪ್ರಸನ್ನನಾಗು ಆ ಬ್ರಾಹ್ಮಣನು ಹೇಳುತ್ತಾನೆ ಒಂದು ವೇಳೆ ನೀನು ನಿಜವಾಗಿಯೂ ನನ್ನಲ್ಲಿ ಅನುರಕ್ತಳಾಗಿರುವೆಯಾದರೆ ನೀನು ನನಗೆ ಹೇಳಿರುವ ಮಾತುಗಳು ಸತ್ಯವೇ ಆಗಿರುವುದಾದರೆ ನಾನು ಯಾವ ಉಪಾಯವನ್ನು ಆಶ್ರಯಿಸಿ ನನ್ನ ಮನೆಯನ್ನು ತಲುಪಬಲ್ಲನೆಂಬುದನ್ನು ಹೇಳು ಆಗ ಅವರೂ ಧಿನಿಯು ಹೇಳುವಳು ನೀನು ನಿಸ್ಸಂಶಯವಾಗಿ ಈ ಸ್ಥಳದಿಂದ ನಿನ್ನ ಮನೆಗೆ ಹೋಗಬಹುದು ಆದರೆ ಕೆಲ ಕಾಲದವರೆಗೆ ನನ್ನೊಡನೆ ದುರ್ಲಭವಾದ ಸುಖ ಭೋಗಗಳನ್ನು ಅನುಭವಿಸು ಆಗ ಬ್ರಾಹ್ಮಣನು ಹೇಳುತ್ತಾನೆ ಬರುತ್ತಿನಿ ಒಂದು ವೇಳೆ ಬ್ರಾಹ್ಮಣನು ಭೋಗಕ್ಕಾಗಿ ಪ್ರಯತ್ನಿಸಿದರೆ ಅವನ ಆ ಪ್ರಯತ್ನವು ಒಳ್ಳೆಯ ಪ್ರಯತ್ನವೆಂದು ಮಾನ್ಯವಾಗುವುದಿಲ್ಲ ಅದಕ್ಕಾಗಿ ಮಾಡುವ ಪ್ರಯತ್ನವು ಇಹಲೋಕದಲ್ಲಿ ಕೇಶಕರವು ಹಾಗೂ ಪರಲೋಕದಲ್ಲಿ ವಿಪರೀತ ಫಲವನ್ನು ನೀಡತಕ್ಕದ್ದು ಆಗಿದೆ ಆದರೆ ಅವನು ತನ್ನ ನಿತ್ಯ ಕರ್ಮಾನುಷ್ಠಾನಗಳನ್ನು ಆಚರಿಸಲು ಮಾಡುವ ಪ್ರಯತ್ನವು ಇಹಲೋಕದಲ್ಲಿ ಕ್ಲೇಶಕರವೆನಿಸಿದರೂ ಪರಲೋಕದಲ್ಲಿ ಉತ್ತಮ ಫಲವನ್ನು ನೀಡುವುದರಲ್ಲಿ ಸಂದೇಹವೇ ಇಲ್ಲ ಆಗ ಬರೂ ಥಿನಿಯು ಹೇಳುವಳು ಬ್ರಾಹ್ಮಣೋತ್ತಮನೇ ನಾನು ಮರಣಾಂತಿಕ ವೇದನೆಯನ್ನು ಅನುಭವಿಸುತ್ತಿದ್ದೇನೆ ನನ್ನನ್ನು ರಕ್ಷಿಸಿದ್ದೇ ಆದರೆ ನಿನಗೆ ಪರಲೋಕದಲ್ಲಿ ಪುಣ್ಯವೇ ಲಭಿಸುತ್ತದೆ ಹಾಗೂ ಮುಂದಿನ ಜನ್ಮದಲ್ಲೂ ಸಹ ಅನೇಕಾನೇಕ ಭೋಗ ಭಾಗ್ಯಗಳು ಲಭಿಸುತ್ತವೆ ಈ ರೀತಿ ನನ್ನ ಮನೋಭಿಲಾಷೆಯನ್ನು ಪೂರ್ಣಗೊಳಿಸುವುದರಿಂದ ಲೋಕ ಪರಲೋಕಗಳೆರಡನ್ನು ಲೋಕ ಪರಲೋಕಗಳೆರಡೂ ಸಾಧಿಸಲ್ಪಡುತ್ತವೆ ಎರಡೂ ನಿನಗೆ ಲಾಭವನ್ನು ತಂದುಕೊಡುವುದರಲ್ಲಿ ಸಹಾಯಕವಾಗುತ್ತವೆ ಆದರೆ ನೀನೇನಾದರೂ ನನ್ನ ಪ್ರಾರ್ಥನೆಯನ್ನು ತಿರಸ್ಕರಿಸಿದ್ದೇ ಆದರೆ ನಾನು ಮೃತಳಾಗುತ್ತೇನೆ ಮತ್ತು ನಿನಗೂ ಪಾಪವು ತಗಲುತ್ತದೆ ಆಗ ಬ್ರಾಹ್ಮಣನು ಹೇಳುತ್ತಾನೆ ವರುತಿನಿ ಪರಸ್ತ್ರೀಯನ್ನು ಎಂದಿಗೂ ಆಶಿಸಬಾರದೆಂದು ನನ್ನ ಗುರುಜನರು ನನಗೆ ಉಪದೇಶಿಸಿದ್ದಾರೆ ಆದ್ದರಿಂದ ನಾನು ನಿನ್ನನ್ನು ಇಚ್ಛಿಸಲಾರೆ ನೀನು ರೋದನ ಮಾಡಿದರೂ ಅಥವಾ ಒಣಗಿ ದುರ್ಬಲಳಾದರೂ ಚಿಂತೆಯಿಲ್ಲ ನಾನಂತೂ ನಿನ್ನನ್ನು ಸ್ವೀಕರಿಸಲಾರೆ ಮುಂದುವರೆದು ಮಾರ್ಕಂಡೆಯರು ಹೇಳುವರು ಹೀಗೆ ಹೇಳಿದ ಆ ಬ್ರಾಹ್ಮಣನು ಆಚವನ ಮಾಡಿ ಶುದ್ಧನಾಗಿ ಪರ ಪ್ರಣಾಮಪೂರ್ವಕವಾಗಿ ಉಪಾಂಶ ಜಪದ ಮೂಲಕ ಗಾರ್ಹಪತ್ಯಾಗ್ನಿಯನ್ನು ಸ್ತುತಿಸಲು ಆರಂಭಿಸಿದನು ಹೇ ಅಗ್ನಿದೇವನೇ ಸಮಸ್ತ ಕರ್ಮಗಳ ಸಿದ್ಧಿಗೆ ನೀನೇ ಕಾರಣ ಅಂದರೆ ಬೀಜ ರೂಪನಾಗಿದ್ದೀಯೆ ನಿನ್ನಿಂದಲೇ ಆಹವನೀಯ ಹಾಗೂ ದಕ್ಷಿಣಾಗ್ನಿಗಳ ಪ್ರಾದುರ್ಭಾವವಾಗಿದೆ ಬೇರೆ ಯಾರೂ ಕೂಡ ಅವುಗಳ ಉತ್ಪತ್ತಿಗೆ ಕಾರಣರಲ್ಲ ನಿನ್ನನ್ನು ತೃಪ್ತಿಪಡಿಸಿದಲ್ಲಿ ದೇವತೆಗಳು ತೃಪ್ತರಾಗಿ ಮಳೆಯನ್ನು ಸುರಿಸುತ್ತಾರೆ ಅನ್ನಾದಿಗಳ ವೃದ್ಧಿಗೆ ಕಾರಣಭೂತರಾಗುತ್ತಾರೆ ಅನ್ನದಿಂದಲೇ ಸಂಪೂರ್ಣ ಜಗತ್ತಿನ ಜೀವನ ನಿರ್ವಹಣೆಯಾಗುತ್ತದೆಯೇ ಹೊರತು ಮತ್ಯಾರಿಂದಲೂ ಸಾಧ್ಯವಾಗದು ಈ ರೀತಿ ನಿನ್ನಿಂದಲೇ ಸಮಸ್ತ ಜಗತ್ತಿನ ರಕ್ಷಣೆಯೂ ಆಗುತ್ತದೆ ಯಾವ ಸತ್ಯದ ಮೂಲಕ ಈ ಜಗತ್ತು ನಿನ್ನಲ್ಲಿಯೇ ಪ್ರತಿಷ್ಠಿತವಾಗಿದೆಯೋ ಆ ಸತ್ಯದ ಪ್ರಭಾವದಿಂದ ನಾನು ಸೂರ್ಯಾಸ್ತದ ಮುನ್ನವೇ ನನ್ನ ಮನೆಯನ್ನು ಸೇರುವಂತಾಗಲಿ ನಾನು ಎಂದೂ ಸಮಯ ಮೀರಿ ವೈದಿಕ ಕರ್ಮಾದಿಗಳನ್ನು ಮಾಡಿಲ್ಲದಿದ್ದರೆ ಆ ಸತ್ಯದ ಪ್ರಭಾವದಿಂದ ನಾನು ಸೂರ್ಯಾಸ್ತದ ಮುನ್ನ ನನ್ನ ಮನೆಯನ್ನು ತಲುಪಿ ಸೂರ್ಯದೇವನನ್ನು ನೋಡುವಂತಾಗಲಿ ಯಾವ ಸಮಯದಲ್ಲಿಯೇ ಆಗಲಿ ನನ್ನ ಮನಸ್ಸಿನಲ್ಲಿ ಪರಧನ ಇಲ್ಲವೇ ಪರಸ್ತ್ರೀಯರ ಬಗ್ಗೆ ಅಭಿಲಾಷೆ ಉಂಟಾಗದಿರುವುದು ಸತ್ಯವಾದರೆ ನನ್ನ ಈ ಮನೋಭಿಲಾಷೆಯೂ ನೆರವೇರಲಿ ಇಲ್ಲಿಗೆ ಶ್ರೀ ಮಾರ್ಕಂಡೇಯ ಮಹಾಪುರಾಣದಲ್ಲಿ ನಿರೂಪಿತವಾಗಿರುವ ಸ್ವಾರವಚಿಷ ಮನ್ವಂತರದಲ್ಲಿ ಬ್ರಾಹ್ಮಣ ವಾಕ್ಯವೆಂಬ ಐವತ್ತೆಂಟನೆಯ ಅಧ್ಯಾಯವು ಸಮಾಪ್ತವಾಯಿತು ಈ ರೀತಿಯಾಗಿ ಈ ಅಧ್ಯಾಯದಲ್ಲಿ ಬ್ರಾಹ್ಮಣನಾದವನಿಗೆ ಹೇಗೆ ನಿತ್ಯ ಕರ್ಮ ನೈಮಿತ್ತಿಕ ಕರ್ಮಗಳು ಅತ್ಯಂತ ಮುಖ್ಯವಾದುದು ಆದರೆ ಎದುರು ಸ್ವರ್ಗ ಭೋಗವು ಹಾಗೂ ಅಪ್ಸರೆಯ ಗಮನವು ಅಪ್ಸರೆಯ ಲಾಭವೂ ಕೂಡ ತೃಣವೆಂದು ಭಾವಿಸಿ ಆ ಬ್ರಾಹ್ಮಣನು ಯಾವುದೇ ರೀತಿ ಯಾವುದೇ ರೀತಿಯಿಂದಲಾದರೂ ಸರಿಯಾದ ಸಮಯಕ್ಕೆ ತನ್ನ ಮನೆಗೆ ಹಿಂದಿರುಗಿ ಅಲ್ಲಿ ತನ್ನ ನಿತ್ಯ ನೈಮಿತ್ತಿಕ ಕರ್ಮಗಳನ್ನು ಮಾಡಲು ಬಯಸುತ್ತಾನೆ ಎಂದು ಹೇಳುವ ಮೂಲಕ ಆ ನಿತ್ಯ ನೈಮಿತ್ತಿಕ ಕರ್ಮಗಳನ್ನು ಆಚರಿಸುವುದು ಎಷ್ಟು ಮುಖ್ಯ ಎಂಬುದನ್ನಿಲ್ಲಿ ಮಾರ್ಕಂಡೇಯ ಮುನಿಗಳು ನಿರೂಪಿಸುತ್ತಿರುವರು ನಮಸ್ತೆ ಶಾರದಾ ದೇವಿ ಕಾಶ್ಮೀರಪುರವಾಸಿಲಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ